ಅವರ ವೈಯಕ್ತಿಕ ವಿಚಾರ ಅವರು ಅವರು ಸ್ವತಂತ್ರರು ಯಾರೇ ಒಬ್ಬರು ಪಕ್ಷ ಸೇರ್ಪಡೆ ಆಗತಕ್ಕಂತ ಸ್ವತಂತ್ರರು ಆದರೆ ಎನ್ ಮಹೇಶ್ ಅವರು ಅವರು ಗೆದ್ದಿರತಕ್ಕಂತದ್ದು ಬಹುಜನ ಸಮಾಜ ಪಕ್ಷದ ಸಿಂಬಲ್ ಆನೆ ಗುರುತಿನಿಂದ ಸೊ ಹಾಗಾಗಿ ಅವರು ರಾಜಕೀಯ ಒಂದು ಇದರಲ್ಲಿ ನೈತಿಕತೆ ಪ್ರಶ್ನೆ ಬರುತ್ತೆ ಅವರು ಆನೆ ಗುರುತಿನಿಂದ ಗೆದ್ದು ಈಗ ಕಮಲದ ಗುರುತಿನ ಪಕ್ಷಕ್ಕೆ ಅವರು ಸೇರ್ಪಡೆ ಆಗುತ್ತಾರೆ ಹಾಗಾಗಿ ನಾನು ಅವರಿಗೆ ಯಾಕಂದ್ರೆ ಸ್ವಾಭಿಮಾನಿಗಳು ಅಂಬೇಡ್ಕರ್ ಅವರ ಬಗ್ಗೆ ಭಗವಾನ್ ಬುದ್ಧರ ಬಗ್ಗೆ ಬಹಳ ಹೆಚ್ಚು ಪ್ರಸ್ತಾಪ ಮಾಡ್ತಾ ಇರ್ತಾರೆ ಅವರು ಅಂಬೇಡ್ಕರ್ ಯಾವಾಗಲೂ ಕೂಡ ಹೇಳಿರೋದು ಸ್ವಾಭಿಮಾನ ಇಲ್ಲದ ಮನುಷ್ಯನ ಬದುಕು ಶೂನ್ಯ ಅಂತ ಹೇಳೋರು ಇದು ಸ್ವಾಭಿಮಾನದ ಪ್ರಶ್ನೆ ಇದು ಸ್ವಾಭಿಮಾನದ ಪ್ರಶ್ನೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಗೆದ್ದಿರ್ತಕ್ಕಂಥದ್ದು ಬಹುಜನ ಸಮಾಜ ಪಕ್ಷದಿಂದ ಸಿಂಬಲ್ ಅದರಿಂದ ಹಾಗಾಗಿ ನೈತಿಕತೆ ಪ್ರಶ್ನೆ ಬರುತ್ತೆ ಬಹಳಷ್ಟು ಜನ ಈಗ ಬಾಂಬೆ ಬಾಯ್ಸ್ ಎಲ್ಲ ಅವ್ರು ರಾಜೀನಾಮೆ ಕೊಟ್ಟು ಚುನಾವಣೆ ಸ್ಪರ್ಧೆ ಮಾಡಿ ಇವತ್ತು ಬಿಜೆಪಿಗೆ ಸೇರಿದಾರ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟರು ಮೂರು ಜನ ದಳಕ್ಕೂ ರಾಜೀನಾಮೆ ಕೊಟ್ಟರು ರಾಜೀನಾಮೆ ಕೊಟ್ಟು ಸ್ಪರ್ಧೆ ಮಾಡಿ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗಿ ಸ್ಪರ್ಧೆ ಮಾಡಿ ಇವತ್ತು ಪುನಃ ಶಾಸಕರಾಗಿ ಅವರು ಮಂತ್ರಿಗಳಾಗಿದ್ದಾರೆ ಸೊ ಆ ಒಂದು ಪ್ರಶ್ನೆ ಇವ್ರಿಗೂ ಉದ್ಭವ ಆಗುತ್ತೆ ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಅವರು ಅವರ ಒಂದು ಸರ್ ಅವ್ರು ಚುನಾವಣೆಗೂ ಮೊದಲು ಕಾಂಗ್ರೆಸ್ನ ಬೆಂಕಿ ಕಡ್ಡಿ ಅಂತ ಇದ್ರು ಬಿಜೆಪಿನ ಬೆಂಕಿ ಪೊಟ್ಟಣ ಅಂತ ಇದ್ರು ಮತ್ತೆ ಮನುವಾದಿ ಪಕ್ಷ ಅಂತ ಇದ್ರು ಈಗ ಮನುವಾದಿನೇ ಹೋಗಿ ತಪ್ಪಿಕೊಂಡಿದ್ದಾರೆ ಬಾಯಲ್ಲಿ ಭೀಮ ಹೃದಯದಲ್ಲಿ ರಾಮ ಕ್ಷೇತ್ರದ ಜನತೆಗೆ ಪಂಗನಾಮ ಆ ಒಂದು ಇದು ಅವರಿಗೆ ಅನ್ವಯ ಆಗುತ್ತೆ ಸರ್ ಆಕ್ಚುಲಿ ಅವರು ಬಿಜೆಪಿ ನಾನು ತಿಳಿದಂಗೆ ಮಹೇಶ್ ಅವರು ಬಹಳ ಎರುವಿದರ ರಾಜಕೀಯದಲ್ಲಿ ಅವ್ರಿಗೆ ಸಿಕ್ಕಂತ ವ್ಯಾಪಕ ಬೆಂಬಲ ಅದರಲ್ಲೂ ದಲಿತ ಸಮಾಜದವರು ಕೊಟ್ಟಂತ ವ್ಯಾಪಕ ಬೆಂಬಲ ಇದೆಯಲ್ಲ ಬೇರೆ ಯಾರಿಗೂ ಸಿಕ್ಕಿರಲಿಲ್ಲ ಈಗ ನಾನು ಎರಡು ಸಾರಿ ಎಮ್ ಎಲ್ ಎ ಆಗಿದ್ದೀನಿ ಎರಡು ಸಾರಿ ಎಂ ಪಿ ಆಗಿದ್ರು ಅವ್ರಿಗೆ ಸಿಕ್ಕಂತ ಒಂದು ಸ್ವಾಗತ ಯಾಕಂದ್ರೆ ಎಮ್ ಎಲ್ ಎ ಆಯ್ಕೆ ಆದ್ರಲ್ಲ ಆಗ ಆ ನೀಲಿ ಬಣ್ಣ ಹಿಡಿದಂತ ಯುವಕರು ಅವರ ಆ ಒಂದು ಅಭಿಮಾನಕ್ಕೆ ಇಡೀ ಅವತ್ತು ಗೆದ್ದು ನಾನು ನಮ್ಮ ಪಕ್ಷದ ಗೆದ್ದಂಥ ಶಾಸಕರಿಗೆ ವಿಶ್ ಮಾಡಬೇಕಾಗಿತ್ತು ಮತ್ತು ಸೋತ ಅಂತ ನಮ್ಮ ಅಭ್ಯರ್ಥಿಗಳ ಮನೆಗೂ ಹೋಗಿ ನಾನು ಅವರಿಗೆ ಸಾಂತ್ವನ ಹೇಳಿ ಅವರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಬೇಕಾಗಿತ್ತು